ಉಪಯೋಗ ಸ್ವರ್ಗೆ ಪಕ್ಷದಿಂದ ಪಕ್ಷ ಚೇಂಜ್ ಮಾಡಿ ಜನಗಳ ಮನಸ್ಸನ್ನ ಬೇಜಾರು ಮಾಡಿಬಿಟ್ಟಿದ್ದಾರೆ ತುಂಬಾ ಇಲ್ಲಿ ಕುಮಾರಸ್ವಾಮಿ ಅನ್ನೋದಕ್ಕಿಂತ ನಿಖಿಲ್ ಅನ್ನೋದಕ್ಕಿಂತ ನಮಗೆ ಇವಾಗ ಜೆಡಿಎಸ್ ನಮ್ಮ ಪಕ್ಷ ಅದು ನಮ್ಮ ಒಕ್ಕಲಿಗರ ಪಕ್ಷ ಗೌಡರ ಪಕ್ಷ ಇಲ್ಲಿ ಯಾರು ಸೋಲಿಸಿದ ಅಂದ್ರೆ ಯಾರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದ್ರೋ ಅವರೇ ಕೈ ಕೊಟ್ರು ಯಾವುದೇ ಕಾರಣಕ್ಕೂ ಕ್ಷೇತ್ರ ಕೊಳ್ಳೆ ಶಾಸಕ ಆಗಕ್ಕೆ ಸಿಪಿ ಯೋಗೇಶ್ವರ್ ಅನಾಲಯಕ ನಮಗೆ ಅವರ ಬೆಳವಣಿಗೆ ಬೇಡ ನಮಗೆ ನಮಗೆ ಬೇಕಾಗಿರೋದು ರಾಜ್ಯದ ಬೆಳವಣಿಗೆ ಈಗಲೂ ನಿಖಿಲ್ ಕುಮಾರಸ್ವಾಮಿ ಯಾರು ಗೆದ್ದೇ ಗೆಲ್ತಾರೆ निखिल कुमार स्वामी अथवा सीपी योगेश्वर बै एलेक्षन निखिल कुमार स्वामी मैडम ಈಗ ಹೇಳ್ತೀರಾ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವರ್ಚ ಜಾಸ್ತಿ ಇದೆ ಸಿಪಿ ಯೋಗೇಶ್ವರ್ಗೆ ಪಕ್ಷದಿಂದ ಪಕ್ಷ ಚೇಂಜ್ ಮಾಡಿ ಜನಗಳ ಮನಸ್ಸನ್ನ ಬೇಜಾರು ಮಾಡಿಬಿಟ್ಟಿದ್ದಾರೆ ತುಂಬಾ ಜಿಗುಪ್ಸೆಗೆ ತಂದುಬಿಟ್ಟಿದ್ದಾರೆ ಅವ್ರ ಜೊತೆಲಿ ಇದ್ದಂತ ಕಾರ್ಯಕರ್ತರುಗಳು ಈಗ ಅವ್ರ ಜೊತೆಲಿ ನಾವೇ ಇದ್ದೋ ಅನ್ಕಳೆ ನಾವು ಇಷ್ಟು ವರ್ಷ ಬಿಜೆಪಿ ಅಂದ್ರೆ ಈಗ ಏಕ್ ತಮ್ಮ ದಿಢೀರ್ ಅಂತ ಕಾಂಗ್ರೆಸ್ಗೆ ಮಾಡಕ್ ಆಗಲ್ಲ ಅದಕ್ಕೇನೆ ಅವರೇ ಅವ್ರ ಕಾರ್ಯಕರ್ತರುಗಳನ್ನ ಎಷ್ಟೋ ಜನಕ್ಕೆ ಬಲಿಪಶು ಮಾಡಿಬಿಟ್ಟಿದ್ದಾರೆ ಹಂಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಖಂಡಿತ ಗೆಲ್ತಾರೆ ಮೇಡಮ್ ಓಕೆ ಸರ್ ನೀವು ಹೇಳಿ ಸರ್ ಮೇಡಮ್ ಇಲ್ಲಿ ನೀವು ಸೆಕೆಂಡ್ ಆಪ್ಷನ್ ಕೊಟ್ರಿ ನಿಖಿಲ್ ಗೆಲ್ತಾರ ಸಿಪಿ ಯೋಗೇಶ್ ಗೆಲ್ತಾರ ಅಂತ ಸೆಕೆಂಡ್ ಆಪ್ಷನ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ ನಾವು ಏನು ನಮ್ಮ ಟಾರ್ಗೆಟ್ ಏನಂತ ಹೇಳಿದ್ರೆ ನಮ್ದು ಇಲ್ಲಿ ಒಂದು ನಿಖಿಲ್ ಅನ್ನೋದಕ್ಕಿಂತ ನಮ್ಮ ಜೆಡಿಎಸ್ನ ಒಂದು ಬೇಸ್ ಬೇಕಾಗಿದೆ ನಮಗೆ ಈಗ ಇಲ್ಲಿ ಕುಮಾರಸ್ವಾಮಿ ಅನ್ನೋದಕ್ಕಿಂತ ನಿಖಿಲ್ ಅನ್ನೋದಕ್ಕಿಂತ ನಮ್ಗೆ ಇವಾಗ ಜೆಡಿಎಸ್ ನಮ್ಮ ಪಕ್ಷ ಅದು ನಮ್ಮ ಒಕ್ಕಲಿಗರ ಪಕ್ಷ ಗೌಡರ ಪಕ್ಷ ನಾವು ಯಾರೇ ಇವಾಗ ನಿಖಿಲ್ ಬಂದ್ರು ಅಂತಾಗ್ಲಿ ಕುಮಾರಸ್ವಾಮಿ ಬಂದ್ರು ಅಂತಾಗ್ಲಿ ಅಂತಿಲ್ಲ ನಾವು ಫಸ್ಟ್ ಇಂದ ನಾವು ಜೆಡಿಎಸ್ ಅಲ್ಲಿ ಇದ್ದೀವಿ ಜೆಡಿಎಸ್ ಏ ಗೆಲ್ತಾರೆ ಮತ್ತೆ ಇನ್ನೊಂದು ಅಂದ್ರೆ ಕಾಂಗ್ರೆಸ್ ಅವರು ಇವರು ಅಂತ ಹೇಳ್ಬೋದು ನಾವು ಬೇರೆ ಬೇಡ ಮಾತುಗಳು ನಮಗೆ 100% ನಿಖಿಲ್ ಅವರು ಗೆಲ್ತಾರೆ ಯಾಕೆಂದ್ರೆ ಒಂದು ಯುವಶಕ್ತಿ ಬೇಕಾಗಿದೆ ಇವಾಗ ನಮಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಒಂದು ಶತಮಾನಗಳಿಂದ ಅವರು ಬಂದಿರೋ ರಾಜಕೀಯ ಹೇಗಿದೆ ಅಂತ ಹೇಳಿದ್ರೆ ದುಡ್ಡು ಹಾಕಿ ದುಡ್ಡು ತೆಗೆ ಥರ ಆ ಥರ ಆಗ್ಬಿಟ್ಟಿದೆ ನಮ್ಗೆ ಆ ಥರ ಬೇಡ ನಮಗೆ ಒಂದು ಯುವ ಶಕ್ತಿ ಬೇಕು ಮತ್ತು ಕೆಲಸ ಮಾಡೋರು ಬೇಕು ಮತ್ತು ಇವಾಗ ನೋಡಿ ನೀವು ಕುಮಾರ್ ನಿಖಿಲ್ ಅವರು ಬಂದಾಗ ಅವರ ಆಕ್ಟಿವಿಟಿ ಹೇಗಿತ್ತು ಮತ್ತು ಬೇರೆಯವ್ರು ನೋಡಿ ನೀವು ಸೊ ನಮಗೆ ಇವಾಗ ನಮ್ಗೆ ಬೇಕಾಗಿರೋದು ಜಾಗ್ವಾರ್ ಎಲ್ಲರೂ ಹೇಳಿದ್ರು ಅಭಿಮಾನಿನ ಒಳಗಡೆ ಕಳಿಸ್ತಾರೆ ಅಂತ ನಾವು ಅಭಿಮಾನಿನ ಒಳಗಡೆ ಕಳಿಸ್ತಾ ಇಲ್ಲ ಈ ಸಲ ಜಾಗ್ವಾರ್ನ ಕರ್ಕೊಬಂದಿದ್ದೀವಿ ನಾವು ಈ ಸಲ ಜಾಗ್ವಾರ್ ಕಡೆಯಿಂದ ಗೆಲ್ಸೇ ಗೆಲ್ಸ್ತೀವಿ ಅಂತ ಹೇಳ್ತೀವಿ ಓಕೆ ಎರಡು ಸಲ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರು ಮಂಡ್ಯದಲ್ಲಿ ಒಂದ್ಸಲ ರಾಮನಗರದಲ್ಲಿ ಮೇಡಮ್ ಇವಾಗ ಮಂಡ್ಯದಲ್ಲಿ ಸೋತಿದೆ ಅಂತ ಹೇಳಿದ್ರೆ ಅದು ಬಂದು ಸೋಲ್ತರು ಅನ್ನೋದಕ್ಕಿಂತ ಸೋಲ್ಸಿದ್ರು ಅಂತ ಹೇಳ್ತೀನಿ ಇಲ್ಲಿ ಯಾರು ಸೋಲ್ಸಿದ್ರು ಅಂದ್ರೆ ಯಾರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಂದ್ರೋ ಅವರೇ ಕೈ ಕೊಟ್ರು ಇವಾಗ ನೋಡಿ ನನ್ನ ಸ್ನೇಹಿತರು ಎಲ್ಲರೂ ಇರೋದು ಬಂದು ಮಂಡ್ಯದವರೇನೆ ಸೊ ಇವಾಗ ಎಲ್ಲಿಂದ ಬಂದಿದ್ದಾರೆ ಅಂದ್ರೆ ಮಂಡ್ಯದಿಂದ ಈಗ ನಾನು ನಿಜವಾಗ್ಲೂ ನಾನು ಅಂತ ರಾಜಕೀಯದಲ್ಲಿ ಇಲ್ಲ ಬಟ್ ಆದರೂ ನಾನು ಇವತ್ತು ಇಲ್ಲಿ ಬಂದೆ ನಮ್ಮೂರು ಬಂದೆ ಯಾಕೆ ಅಂತ ಹೇಳಿದ್ರೆ ನನಗೆ ಜೆ ಡಿ ಎಸ್ ಇಂದ ಹುಡುಗರು ಏನಿದ್ದಾರೋ ಎಲ್ಲರೂ ಫೋರ್ಸ್ ಮಾಡಿ ನಿನ್ಗೆ ಇವತ್ತು ಹೋಗ್ಬೇಕು ನಿಮ್ಮೂರ್ಗೆ ಹೋಗ್ಬೇಕು ನಿಖಿಲ್ ಅವ್ರಿಗೆ ಗೆಲ್ಲಿಸ್ಬೇಕು ನೀವು ಎಲ್ಲೇ ಹೋಗಿ ಇವತ್ತು ಒಂದು ದಿನಕ್ಕೆ ಒಂದು 10 ಕಾಲಾದ್ರೂ ಹೊರಗಡೆಯಿಂದ ಬರ್ತೇವೆ ನಾವು ನಿಖಿಲ್ಗೋಸ್ಕರ ವೋಟ್ ಹಾಕಿ ನೀವು ವೋಟ್ ಮಾಡಿ ಅಂತ ಹೇಳ್ಬಿಟ್ಟು ಅಷ್ಟು ನಿಖಿಲ್ಗೋಸ್ಕರ ಇವಾಗ ಸಪೋರ್ಟ್ ಇರಬೇಕಾದ್ರೆ ನಾವು ಸೆಕೆಂಡ್ ಥಾಟೇ ಇಲ್ಲ ಈ ಸಲ ಏನೇ ಆಗಲಿ ಗೆಲ್ಲೋದು ನಿಖಿಲ್ ಕುಮಾರಸ್ವಾಮಿನೇ ಸೊ ಸೋಲ್ಸಿದ್ದು ಅನ್ನೋದಕ್ಕಿಂತ ಅದನ್ನು ಕುತಂತ್ರ ಮಾಡಿ ಸೋಲಿಸಿದ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿಪಿ ಯೋಗೇಶ್ವರ ಅವರು ಕೂಡ ಒಂದು ಗಟ್ಟಿಯ ಅಭ್ಯರ್ಥಿ ಅಥವಾ ಒಂದು ದೊಡ್ಡ ಶಕ್ತಿಯಾಗಿದ್ದಾರೆ. ಸೊ ಇವರಿಬ್ಬರ ಜಿದ್ದಾಜಿದ್ದಿ ಕಾಳಗ ಯಾವ ರೀತಿ ಇರ್ಬೋದು, ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಸೋದಾದ್ರೆ ಎಷ್ಟು ಮತದಿಂದ ಗೆಲ್ಸ್ತೀರಾ? ಮೇಡಮ್ ಇದು ಜಿದ್ದಾಜಿದ್ದಿ ಇದೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಸಿಪಿ ಯೋಗೇಶ್ವರ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸ್ವಂತಕ್ಕೆ ಹುಡುಕ್ತಾ ಇದ್ದಾರೆ. ನಮಗೆ ಅವರ ಬೆಳವಣಿಗೆ ಬೇಡ, ನಮಗೆ ನಮಗೆ ಬೇಕಾಗಿರೋದು ರಾಜ್ಯದ ಬೆಳವಣಿಗೆ. ಕುಮಾರಸ್ವಾಮಿ ಅವರು ಬಂದ್ರೆ ರಾಜ್ಯಕ್ಕೋಸ್ಕರ ಬರ್ತಾರೆ ಹೊರತು ಅವ್ರು ಯಾವತ್ತೂ ಸ್ವಂತಕ್ಕೆ ಬರ್ತಾ ಇಲ್ಲ ಅವರು. ಅದೇ ರೀತಿ ನಿಖಿಲ್ ಅವರು ಅಷ್ಟೇನೆ, ನಮ್ಮ ರಾಜ್ಯದ ಯುವ ನಾಯಕ, ಮುಂದಿನ ಪೀಳಿಗೆಯ ನಾಯಕ ಬಂದು ನಮ್ಮ ನಿಖಿಲ್ ಇದ್ದಾರೆ. ಸೊ ಅವರು ಬರ್ತಾ ಇರೋದು ಬಂದು ನಮ್ಮ ನಾಡಿಗೋಸ್ಕರ, ನಾಡಿನ ಅಭಿವೃದ್ಧಿಗೋಸ್ಕರ ಬರ್ತಾ ಇದ್ದಾರೆ. ಇಲ್ಲಿ ಸ್ವಂತಿಕೆಗೋಸ್ಕರ ಬರೋಂಥವ್ರನ್ನ ನಾವು ದಯವಿಟ್ಟು ಅವ್ರನ್ನ ಅಲ್ಲೇ ಇಟ್ಟು ನಾವು ನಾಡಿಗೋಸ್ಕರ ಯಾರು ಬರ್ತಾರೋ, ರೈತರು ಪರವಾಗಿ, ಈಗ ಕುಮಾರಸ್ವಾಮಿ ಅವ್ರು ಬರ್ತಾ ಇರೋದೇ ರೈತರಿಗೋಸ್ಕರ ಅಂತ. ರೈತರ ಯುವ ಮುಖಂಡ ಯಾರಿದ್ದಾರೋ ನಮ್ಮ ನಿಖಿಲ್ ಕುಮಾರಸ್ವಾಮಿ, ನಾವು ರೈತರು ಎಷ್ಟು ಜನ ಇದ್ದರೋ ನಾವೆಲ್ಲ ಸಪೋರ್ಟ್ ಮಾಡಬೇಕಾಗಿರೋದು ನಮ್ಮ ಜೆ ಡಿ ಎಸ್ಗೋಸ್ಕರ. ಸೊ ಇಲ್ಲಿ ನಿಖಿಲ್ ಎಷ್ಟರಲ್ಲಿ ಗೆಲ್ತಾರೆ ಅನ್ನೋದಕ್ಕಿಂತ ನಮ್ಮ ಒಂದು ಟಾರ್ಗೆಟ್ ಏನಿರ್ತಾರೆ, ಈ ಸಲ ನಿಖಿಲ್ ಅವ್ರನ್ನ ಗೆಲ್ಲಿಸ್ಬೇಕು. ಕಳೆದ 2 ಚುನಾವಣೆ ಏನು ಸೋತಿದ್ದಾರೋ ಅವ್ರ ಇದಕ್ಕೆ ಬಂದಿರೋ ಕಳಂಕನ ತೆಗಿಬೇಕು, ಅದು ನಮ್ಮ ಚನ್ನಪಟ್ಟಣದಲ್ಲೇ ಸಾಧ್ಯ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಓಕೆ ಸರ್, ನೀವೇನು ಹೇಳ್ತೀರಿ? ಮೇಡಮ್ ನೀವು ಅವಾಗಲೇ ಮಹಿಳೆಯರನ್ನ ಒಂದು ಪ್ರಶ್ನೆ ಕೇಳ್ತೀರಿ, 2000 ರೂಪಾಯಿ ಅಮೌಂಟ್ ವರ್ಕ್. ಇಲ್ಲ, ನಾನು ಹಾಗೆ ಕೇಳ್ತಾ ಇರಲಿಲ್ಲ. ಗ್ಯಾರಂಟಿ ಏನಾದರೂ ಕಾಂಗ್ರೆಸ್ನಲ್ಲಿ ಇರುವಂತಹ ಗ್ಯಾರಂಟಿ ಏನಾದರೂ ಈ ಒಂದು ಎಲೆಕ್ಷನ್ ಪಕ್ಷ ಹಿಂದುಳಿ ಕಾರಣನೇ ಅವ್ರು ಮಾಡಿರುವಂಥ 5 ಗ್ಯಾರಂಟಿಗಳೇ ಮೇಡಮ್. ಬಸ್ಸಲ್ಲಿ ಇವತ್ತು ಯಾವುದೇ ರೀತಿ ಕಾಲೇಜ್ ಹುಡುಗರುಗಳಿಗೆ ಮತ್ತು ಮಹಿಳೆಯರು ಓಡಾಡುವಂಥವ್ರಿಗೆ ತುಂಬ ತೊಂದರೆ ಆಗುವಂಥ ಪರಿಸ್ಥಿತಿಯಲ್ಲಿ ಇವತ್ತು KSRTCನ ತಂದಿಟ್ಟಿದ್ದಾರೆ. ಮತ್ತು ಅಕೌಂಟ್ಗೆ ದುಡ್ಡು 3 ತಿಂಗಳಿಂದ ದುಡ್ಡು ಬರ್ತಿಲ್ಲ. ಅಕ್ಕಿ ದುಡ್ಡು ಅಕ್ಕಿ ಕೊಡ್ತೀವಿ ಅಂದರು ಅಕ್ಕಿನೂ ಕೊಡ್ತಿಲ್ಲ, ಅಕ್ಕಿ ದುಡ್ಡು ಬರ್ತಿಲ್ಲ ಮೇಡಮ್ ಅವರೇ.
ಯೋಗೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಕ್ಷೇತ್ರ ಕೊಳ್ಳೆ ಶಾಸಕ ಆಗಕ್ಕೆ ಸಿ ಪಿ ಯೋಗೇಶ್ವರ್ ಅನಾಲಾಯಕ. ನಿಖಿಲ್ ಕುಮಾರಸ್ವಾಮಿನ ಅದು ಕಡಕ್ಕಾದ ಒಬ್ಬ ಶಾಸಕ ಒಬ್ಬ ಕ್ಷೇತ್ರ ಕಾಯೋ ತಾಕತ್ತಿರೋದೇನಿದ್ರು ಸಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೇನೆ ತಂದೆ ತನ್ನ ಮಗಳಿಗೆ ತಂದೆ ಆದನು ಕಾಯಕ್ಕಾಗ್ತಾಯಿಲ್ಲ ಒಬ್ಬಳ ಮಗಳನ್ನ ಅಂದರೆ ಕ್ಷೇತ್ರ ಜನ ಏನು ಕಾಯ್ತಾರೆ ಮೇಡಮ್ ಅವರೇ? ನೀವು ನೋಡ್ತಾ ಇದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಅವ್ರ ಮಗಳನ್ನ ನೋವೆಷ್ಟಿದೆ, ಅವ್ರ ಮಗಳು ಕಣ್ಣೀರೆಷ್ಟಿದೆ ಅಂತ. ಅವನ ಯೋಗೇಶ್ವರ್ ಸೋಲಕ್ಕೆ ಅವ್ರ ಮಗಳೇ ಮೇನ್ ಕಾರಣ ಆಗ್ತಾಳೆ. ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್? ಕೊನೆಯದಾಗಿ ಹೇಳೋಕೆ ಇಷ್ಟಪಡೋದು ಒಂದೇನೆ, ಯುವ ಮುಖಂಡ ಏನಿದ್ದೀರೋ, ಯುವಕರು ಏನಿದ್ದೀರೋ, ದಯವಿಟ್ಟು ನಮ್ಮ ಜೆ ಡಿ ಎಸ್ನ ಸಪೋರ್ಟ್ ಮಾಡಿ. ಇದು ಜೆ ಡಿ ಎಸ್ ಅನ್ನೋದಕ್ಕಿಂತ ಇದು ರೈತರ ಪಕ್ಷ, ರೈತರಿಗೋಸ್ಕರ ಕಟ್ಟಿರೋ ಪಕ್ಷ ನಮ್ಮ ದೇವೇಗೌಡರು. ದಯವಿಟ್ಟು ಎಲ್ಲರನ್ನು ಕೇಳ್ಕೊಳ್ಳೋದು ಇಷ್ಟೇ. ಯುವ ಮುಖಂಡ ಇದ್ದಾರೆ, ಮುಂದಿನ ರಾಜಕೀಯ ಭವಿಷ್ಯನ ಹಾಳು ಮಾಡೋದು ಬೇಡ. ಅವ್ರನ್ನ ನಾವು ಉಳಿಸ್ಕೊಂಡಷ್ಟು ನಮ್ಮ ನಾಡಿಗೆ ಒಳ್ಳೆ ಯುವ ಶಕ್ತಿ ಚೈತನ್ಯ ಇದೆ ಅವರಲ್ಲಿ, ಒಳ್ಳೆ ರಾಜಕೀಯ ಭವಿಷ್ಯವನ್ನು ನಾವು ಕೊಡೋಣ. ಅವ್ರಿಗೆ ಅಂಟಿರೋ ಕಳಕನ ತೊಳೆದು ಒಳ್ಳೆ ರಾಜಕೀಯ ಭವಿಷ್ಯನ ಕೊಡೋಕ್ಕೆ ಚನ್ನಪಣ್ಣ ಜನತೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ಹೇಳಿ ಮೇಡಮ್. ಓಕೆ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಯಾರು ಗೆಲ್ಬೇಕು? ನಮಗೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಬರಬೇಕು. ಯಾಕೆ ಅಂದರೆ ನಮಗೆ ನಮ್ಮ ಒಡದೇಗೌಡರು ಕಾಲದಿಂದ ನಾವು 85ನೇ ಇಸ್ವಿಯಿಂದ ಬಂದಿರೋದು. ನಾವು ಇಲ್ಲಿ ಚೇರ್ಮನ್ರು ದೊಡ್ಡಪುಟ್ಟೇಗೌಡರು, ಬೋರ್ಲಿಂಗೇಗೌಡರು, ಪುಟ್ನಂಜ ಅಂತ ಒಬ್ಬರಿದ್ದರು. ಅವರು ಮೂರು ಜನ ನಮ್ಮ ಊರಲ್ಲಿ ಪಕ್ಷ ಕಟ್ತವರು, ಇನ್ಯಾರೂ ಇರಲಿಲ್ಲ ನಮ್ಮೂರಿನಲ್ಲಿ. ಯಾಕೆಂದ್ರೆ ನಮಗೆ ಗೊತ್ತಿದ್ದು, ನಮ್ಗೆ 15 ವರ್ಷ ಆವಾಗ ನಾವು ಆ ಜೆ ಡಿ ಎಸ್ ಇದು ಚಕ್ರ ಅದಾಕೊಂಡು ನಾವು ತಿರುಗ್ತಿದ್ದು ಆವಾಗ. ಆವಾಗಿನಿಂದ ನಾವು ಜೆ ಡಿ ಎಸ್ ಎಲ್ಲೇ ಬಂದಿರೋದು, ಜೆ ಡಿ ಎಸ್ ಎಲ್ಲೇ ಇರೋದು. ಈಗಲೂ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ದೇ ಗೆಲ್ತಾರೆ 100%. ಸಿ ಪಿ ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಫೈಟ್ ಅವ್ರದ್ದೇನು ಗೊತ್ತಾ, ಈ ಕೆರೆಯಿಂದ ಆ ಕೆರೆ, ಆ ಕೆರೆಯಿಂದ ಈ ಕೆರೆ, ಅದು ಮಾಡ್ಕೊಂಡು ಕೂತವ್ರೆ ಈ ಸೀರೆ ಅಂತ ಹೊಂಟ ಹೋಯ್ತಾರೆ ಅವರು. ಆ ಮಗಳು ನೋಡಿದ್ರು ನಾ ಸ್ಟೋರಿನ ನೋಡಿದ್ದೀರಾ? ನಮಗೆ ಆ ಫೋನ್ ಬರಲ್ಲ, ಇಲ್ಲರ ತೆಗೆದು ತೋರೆ ಬಿಡುವೆ. ಈಗ ಹೇಳ್ತೀನಿ ಕೇಳಿ, ಆ ಫೋನಲ್ಲಿ ಯಾರು ಕೊಡ್ರಪ್ಪ ತೋರಿಸಿ ತೋರೆ ಬಿಡ್ತೀನಿ, ಆ ಫೋನ್ ನಮಗೆ ಬರಲ್ತು. ಹಂಗೆ ಇದು ಈ ಕೆರೆಯಿಂದ ಹೋಗೋದು, ಆ ಕೆರೆಯಿಂದ ಬರೋದು, ಅದು ಆಗಲ್ಲ. ಈ ಸರಿ ಮುಗಿದೋಯ್ತು ಅವ್ನ ಕತೆ, ಮೂರನೇ ಸರಿ ಮುಗಿ. ಗ್ಯಾರಂಟಿ ಯೋಜನೆಗಳೇನಾದ್ರೂ ಸಿ ಪಿ ಸುಳ್ಳು 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 ಮೇಡಮ್ ಅವರೇ, ಇಲ್ಲಿ ಎಷ್ಟೋ ಜನ ಹೇಳಿದ್ರು ಕೊಡಲೇ ಇಲ್ಲ ಅಂತ, ನಮಗೂ ಬರಲಿಲ್ಲ, ನಾವು ಕೇಳೋಕ್ಕೂ ಹೋಗೋದಿಲ್ಲ, ಸರಿನಾ? ಅಷ್ಟೇ. ಹಿಂದಿನ ಎಮ್ ಎಲ್ ಎ ಎಚ್ ಡಿ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿದ್ರು. ಮಾಡವ್ರೆ, ನಮ್ಮ ದೇವೇಗೌಡರು ಸಾಹೇಬರು ಎಲ್ಲಿ ಹಣೆ ಕಟ್ಟಿದ್ರು ಇಗ್ಲೂರಿಂದ, ನಮ್ಮ ದೊಡ್ಡಪುಟ್ಟೇಗೌಡರು ಇವತ್ತು ತೀರೋಬಿಟ್ಟವ್ರೆ. ಒಂದು ಹುಡುಗ ಕುಮಾ ಅಂತ ಇದ್ದ, ಅವನು ತೀರೋಬಿಟ್ಟವನೆ, ಸಾಧಾರಣ 500. ಅವರು ನಾವು ಕಾಯಿ ಕಿತ್ಕೊಂಡೋಗಿ ನಾವು ದೇವೇಗೌಡರಿಗೆ ಹೂನಾರ ಹಾಕೊಂಡ್ಬಂದಿರು ನಾವು, ಸರಿನಾ? ಅಷ್ಟಿಲ್ಲ, ಈಗ ಅಭಿವೃದ್ಧಿ ಕುಮಾರಸ್ವಾಮಿ ಅವ್ರು ಮಾಡ್ತಾವ್ರೆ, ಇಲ್ಲ ಅಂತ ಹೇಳಲ್ಲ ನಾವು. ಇವ್ರು ಯಾರೋ ಮಾತಾಡ್ತಾರೆ ನಾವು ಮಾಡಿಬಿಟ್ಟಿವಿ, ನಾವು ಮಾಡಿಬಿಟ್ಟು ಏನು ಮಾಡಿಬಿಟ್ಟಿದ್ದಾರೆ? ದೇವೇಗೌಡ ಕಟ್ಟೋದಕ್ಕೆ ತಾನೇ ಇಲ್ಲಿಗೆ ಬಂದದ್ದು ನೀರು, ಇಲ್ಲ ಮಕ್ಳಿಗೆ ಹೊಂಟೋಗಿತ್ತೆ. ಈಗ ಕುಮಾರಸ್ವಾಮಿ ಅವ್ರು ಮಾಡವ್ರೆ, ಇಲ್ಲ ಅಂತ ಹೇಳಲ್ಲ. ಈಗ ಅದ್ಯಾವ ಸತ್ಯಗಲ್ಲ, ಅಲ್ಲಿ ನೀರು ತತ್ತವ್ರೆ, ಬರ್ತದೆ ಇನ್ನೊಂದು 2-3 ತಿಂಗಳು ಕಾಯ್ಬೇಕು ನಾವು ಹಳ್ಳಿ ಜನ. ಅಷ್ಟೇ ಮೇಡಮ್. ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ? ಏನಿಲ್ಲ, ನಮ್ಮ ನಿಖಿಲ್ ಕುಮಾರಸ್ವಾಮಿ 20-25 ಸಾವಿರದ ಗೆದ್ದೆ ಗೆಲ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಎಮ್ ಎಲ್ ಎ ಎಲೆಕ್ಷನ್ ನಲ್ಲಿ ಗೆಲ್ತಾರಾ ಅಥವಾ ಸಿ ಪಿ ಯೋಗೇಶ್ವರ ಅವರು ಗೆಲ್ತಾರ? ಗೆಲ್ತಾರೆ. ಯಾರು ಗೆಲ್ತಾರೆ? ನಿಖಿಲ್ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿನ ಯಾಕೆ ಗೆಲ್ಬಹುದು? ಜನ ಜಾಸ್ತಿ ಆಗವ್ರೆ ಗೆಲ್ತಾರೆ. ನಾವು ಅದೇ, ನಾನು ಅದೇ ಆಗಿದ್ದೆ, ಅಧ್ಯಕ್ಷರಾಗಿದ್ದೆ. ಈಗ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು 2 ಸಲ ಸೋತಿದ್ರಲ್ವಾ ಮಂಡ್ಯದಲ್ಲಿ? ಮಂಡ್ಯದಲ್ಲಿ ಸೋತಿ. ಈ ಸಲ ಆದ್ರೂ ಗೆಲ್ತಾರಾ? ಗೆಲ್ತಾರೆ, ಭರವಸೆ ಇದೆ. ಸಿ ಬಿ ಯೋಗೇಶ್ವರ್ ಕೂಡ ಸ್ಟ್ರಾಂಗ್ ಅಲ್ವಾ? ಸೊ ಇಬ್ರು ಜಿದ್ದ ಜಿದ್ದಿ ಇರುತ್ತಾ? ಹೆಂಗೆ ಜಿಡ್ಡ ಜಿಡ್ಡಿ ಇದ್ದೇ ಇರ್ತದೆ ಪಕ್ಷ ಅಂದ್ಮೇಲೆ. ಎಷ್ಟು ಓಟಿಂದ ಗೆಲ್ಲಿಸ್ತೀರಾ? ಹೇಳಕ್ಕಾಗಲ್ಲ, ಜನಗಳ ಕೈಲಿ ಇದೆ. ನಮ್ಮ ಕೈಲಿ ಏನಿದೆ ಜನಗಳು ಮಾಡ್ಬಿಟ್ರೆ ಗೆಲ್ಲೇ ಗೆಲ್ತಾರೆ. ನಾನು ಅದೇ ಇದ್ದಿರೋದು, ನಾನು ಅಧ್ಯಕ್ಷ ಆಗಿದೆ. ಜನರ ಮನ್ಸ್ ಮಾಡ್ತಾರೆ ಅಂತ ಅನ್ಸುತ್ತಾ? ಅನ್ಸ್ತದೆ, ಅನ್ಸ್ತೈತೆ. ಮತ್ತೆ ಗ್ಯಾರಂಟಿ ಯೋಜನೆಗಳು ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಅದೇನಾದ್ರೂ ಪ್ರಭಾವ ಬೀರುತ್ತಾ? ಹಿಂಗೆ ಹೇಳಕ್ಕಾಗಲ್ಲ, ಮುಂದೆ ಯಾವ್ದನ್ನ ಹೇಳಕ್ಕಾಗಲ್ಲ. ಇತ್ತಗೆ ಅತ್ತಗೆಲ್ಲ ಒಳ್ಕೋತಾರೆ, ಏನು ಮಾಡಕ್ಕಾಗಲ್ಲ. ನೋಡುವ ಅವ್ರ ಅದೃಷ್ಟ.
ಈಗಲೇ ಭರವಸೆ ಕೊಡಕ್ಕಾಗಲ್ಲ, ಒಟ್ಟಿನಲ್ಲಿ ಈ ಕಡೆ ಚೆನ್ನಾಗಾಯ್ತು. ಹೌದಾ, ಸರಿ ಆಯ್ತು, ಥ್ಯಾಂಕ್ ಯು. ಓಕೆ, ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್, ಯಾರಾಗ್ಬೇಕು ಎಂಬ? ನಮಗೆ ನಿಖಿಲ್ ಕುಮಾರ್ ಸ್ವಾಮಿ ಆಗ್ಬೇಕು. ಏನಕ್ಕೆ ಅಂದ್ರೆ ಅವ್ರ ತಂದೆ ಮಾಡಿದ್ದಾರೆ ನೋಡಿ ಮೇಡಮ್, ಒಳ್ಳೊಳ್ಳೆ ಕೆಲಸಗಳು, ರೋಡ್ಗಳಾಗಿರ್ಬೋದು, ನೀರು ತುಂಬಿಸೋದಾಗಿರ್ಬೋದು, ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಅದರಿಂದ ನಮಗೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಎಂ ಎಲ್ ಎ ಅವರು ಆಗ್ಬೇಕು. ನಿಖಿಲ್ ಕುಮಾರ್ ಸ್ವಾಮಿ ಅವರು 2 ಸಲ ಸೋತಿದ್ರು, ಸೊ 3ನೇ ಸಲ ಜನ ಕೈ ಹಿಡಿತಾರಾ? ಕೈ ಹಿಡಿದೇ ಹಿಡಿತಾರೆ ಮೇಡಮ್, 100% ಹಿಡಿತಾರೆ. ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್ ಫೈಟ್ ಹೇಗಿರುತ್ತೆ? ಫೈಟು ಎರಡು ಜಾಸ್ತಿನೇ ಇರುತ್ತೆ ಮೇಡಮ್ ಫೈಟ್, ಆದ್ರೂ ನಿಖಿಲ್ ಕುಮಾರ್ ಸ್ವಾಮಿ ಅವರು ಅಧಿಕ ಮತಗಳಿಂದ ಗೆಲ್ತಾರೆ. ಅಧಿಕ ಅಂದ್ರೆ ಎಷ್ಟು ಸರ್? ಒಂದು 50,000 ಮೇಲೆ ಗೆಲ್ತಾರೆ ಮೇಡಮ್. 50,000 ಮೇಲ್ಗಡೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನ ಗ್ಯಾರಂಟಿ ಯೋಜನೆಗಳು ಪ್ಲಸ್ ಆಗುತ್ತೆ ಅಂತ ಅನ್ಸಲ್ವಾ? ಇಲ್ಲ ಮೇಡಮ್, ಏನು ಇಲ್ಲ ಮೇಡಮ್, ಏನು ಗ್ಯಾರಂಟಿ, ಏನು ಪ್ಲಸ್ ಆಗಲ್ಲ. ಇಲ್ಲಿ ನಿಮ್ಗೆ ಗೊತ್ತು, ನೋಡ್ತಾ ಇದ್ದೀರಿ, ಈ ಯಾರು ಬಸ್ ಅಲ್ಲೇ ಹೋಗ್ಬೇಕು ಅಂದ್ರು ಕೂಡ ಲೇಡೀಸ್ಗಳಿಗೆ ಫ್ರೀ ಅಂತ ಹೇಳಿದಾರೆ. ಲೇಡೀಸ್ಗಳಿಗೂ ಕೂಡ ಸೀಟ್ ಇಲ್ಲ, ಈಗ ಲೇಡೀಸ್ಗಳಿಗೂ ಇಲ್ಲ, ಜೆಂಟ್ಸ್ಗೂ ಇಲ್ಲ, ಯಾರಿಗೂ ಇಲ್ಲ. ಅಕ್ಕಿ ಕೊಡ್ತೀವಿ ಅಂತ ಅಂದ್ರು, ಅಕ್ಕಿನೂ ಬರ್ತಾ ಇಲ್ಲ. ಗ್ಯಾರಂಟಿ ಎಲ್ಲ ಏನು ಇಲ್ಲಿ ಈ ಕಡೆ ನಮ್ಮ ಭಾಗದಲ್ಲೆಲ್ಲ ಏನು ವರ್ಕ್ ಆಗಲ್ಲ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಮೇಡಮ್, ಜೈ ನಿಖಿಲ್ ಬಾಸ್, ಜೈ JDS.